ಒಳ್ಳೆ ಈಜು ಕೊಳ ಈ ಶೇಕ್ ಆಗುತ್ತಲ್ಲ ಹಂಗೆ ಆಗ್ತಿದೆ ಇದು ಏನೋ ವಾ ಖಾರ ಹಾಕ್ಬಿಟ್ಟವ್ರೆ हाई हेलो एवरी वन वेलकम बैक टू ताजा स्ट्रीट फुड बेंगलूरल्ली बिस्लु जास्ती होगिदे निमगे गोत्तिरबहुदु 40 डिग्री हत्र टचागो रेंजल इदे एल्लरू नावु होरगडे ओंदु अर्ध दिन इद्रे नावु एनु कलमी कबाब आगिबिड्तीवि नमगे गोत्तिल्ल अंद्रे होरगडे इद्दाग बिस्लुन तडेयोदक्कोस्कर एळ्नीर आगिरबहुदु ऐस् क्रीम आगिरबहुदु ज्यूस अंत कुड्कोंडु समाधान माड्कोंतारे नावु कूड इवत्तु मल्लेश्वरंगे बंदिद्वि ज्यूस् कुडियोदक्के अंद्रे नीवु होरगडे एल्ले होद्रू ज्यूस् कुडिद्रे निमगे नार्मल कप्पु इल्ल ग्लासल्लि निमगे ज्यूस् सिगुत्ते आद्रे इल्लि नोडि ई तर फ्रूट्स अल्लेने निमगे आ ओंदु फ्रूट्स कप्पल्ले निमगे ज्यूस् माडि कोड्तारे अदे इल्लिन स्पेशालिटि सो अदक्कोस्कर ई फ्रूट्स कप्पल्ली कुडियो एक्सपीरियंस इदेल्ल सूपर आगिरुत्ते नार्मल कप्पल्ली कुडियोदक्किन्न इदरल्ली कुडियो एक्सपीरियंस डिफरेंस आ एक्सपीरियंस माडोदक्कोस्करने नानु इल्लिगे बंदिदीनि इवत्तु सो तड माडोदु बेड बन्नि होगोण अल्लि इन्नू एनेनु सिगुत्ते अंत नोडिकोंडु आ ज्यूस् गळन्नु कूड ट्रै माडोण प्याशन फ्रूट अंत हेळ्बिट्टिद्दु इंग्लिशली आक्चुअली नावु आक्चुअली बेजन तिंदिदे इदु हण्णुदु इदु बंदु ज्यूस् हण्णु अंत नावु हेळ्तिद्वि फस्ट् फस्ट् इदन्न कोट्बिट्टिद्रे कैगे नोडि ಹಣ್ಣಿನ ಹೊರಗಡೆ ಸಿಪ್ಪೆಯಲ್ಲಿದೆಯಲ್ಲ ಅದೆಲ್ಲ ಹಾಗೆ ಇರುತ್ತೆ ಹೊರಗಡೆ ಜ್ಯೂಸ್ ಹಾಕಿಬಿಟ್ಟಿರ್ತಾರೆ ಸಕ್ಕತ್ತಾಗಿರುತ್ತೆ ಎಕ್ಸ್‌ಪೀರಿಯನ್ಸ್ ಇದು ಆಹಾ ಬಾಯಿ ತುಂಬ ನೀರು ತುಂಬ್ಕೊಬಿಡ್ತು ಹುಳಿ ಹುಳಿ ಹಣ್ಣು ಮತ್ತೆ ಇದಾಕಿದ್ದಾರೆ ಮೆಣಸಿನಕಾಯಿ ಪುಡಿ ಹಾಕಿದ್ದಾರೆ ಸಕ್ಕತ್ತಾಗಿದೆ ಇದು ಇದು ನಾನು ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದಿಲ್ಲ ನಾನು ಯಾವತ್ತು ತುಂಬ ಹಳೆ ಟೈಮಲ್ಲಿ ಕುಡಿದಿದ್ದೆ ಹಣ್ಣು ಹಾಗಾಗಿ ತಿಂದಿದ್ವಿ ಬೀಜ ಎಲ್ಲ ಸಕ್ಕತ್ತಾಗಿರುತ್ತೆ ಇದ್ರದ್ದು ಆ ಟೇಸ್ಟ್ ಅಷ್ಟೇ ಹುಳಿ 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 ಸಕ್ಕತ್ತ ಹುಳಿ ಇರುತ್ತೆ ಬಟ್ ಆ ಹುಳಿಯಲ್ಲೂ ಒಂದು ಸ್ವೀಟ್ ರಿಲೀಸ್ ಆಗುತ್ತೆ ಆ ಸಕ್ಕತ್ತು ಟೇಸ್ಟ್ ಮಾತ್ರ ಅದು ಮಾತ್ರ ಅದು ಆಹಾ ಹಂಗೆ ನೀರು ಆ ಜ್ಯೂಸ್ ಕುಡಿದ ತಕ್ಷಣವೇ ಬಾಯಿ ತುಂಬ ನೀರು ತುಂಬ್ಕೊಬಿಡುತ್ತೆ ಆ ಹುಳಿಗೋಸ್ಕರ ಹಾಗೆ ಖಾರ ಗಂಟಲಲ್ಲಿ ನಿಮಗೆ ಖಾರ ಸಿಗುತ್ತೆ ಫೀಲ್ ಆಗುತ್ತೆ ಗಂಟಲಿಗೆ ಖಾರ ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ ಇನ್ನೂ ಬೇರೆ ಬೇರೆ ಏನೇನು ಇದೆ ಜಸ್ಟ್ ಇದು ಅಷ್ಟೇ ಇಂಟ್ರೋ ಅಷ್ಟೇ ಇನ್ನೂ ನೀವು ಹೋಗಿ ಬನ್ನಿ ಟ್ರೈ ಮಾಡೋಣ ಇನ್ನೂ ಬೇರೆ ಬೇರೆನ ವಾ ಒಂದು ಪ್ಯಾಶನ್ ಮತ್ತೆ ಒಂದು ಡ್ರ್ಯಾಗನ್ ಒನ್ ಸರ್ ಬ್ರೊ ಹೇಗಿದೆ ಎಕ್ಸ್ಪೀರಿಯನ್ಸ್ ಸೂಪರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ನೀವು ಸರ್ ಎಲ್ಲಿಂದ ಬಂದಿದ್ದೀರಾ ನಾವು ಅಂದ್ರೆ ಸುಮ್ಮನೆ ಕೆಲಸಕ್ಕೆ ಬಂದಿದೆ ಇದಕ್ಕೆ ಅಂತಾನೆ ಬಂದಿರೋದಾ ಅಮ್ಮ ಇದು ಗ್ರೇಟ್ ಆಗದೆ ಸೊ ಕುಡ್ಕೊಂಡು ಹಂಗೆ ತಿನ್ಕೊಳ್ಳೋದು ನೋ ವೇಸ್ಟೇಜ್ ಕರ್ನಾಟಕದಲ್ಲಿ ಗೋವಾ ಫ್ರೂಟ್ ಅಂದರೆ ಚೇಪೆಕಾಯಿ ಇದು ಏನು ಕಾನ್ಸೆಪ್ಟ್ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಖಾರ ಉಪ್ಪು ಹಾಕ್ಕೊಂಡು ತಿಂತಿದ್ವಿ ಗೊತ್ತಾ ಸೇಮ್ ಕಾನ್ಸೆಪ್ಟು ನಿಮಗೆ ಜ್ಯೂಸ್ ಹಾಕಿ ಒಳಗಡೆ ಕೊಡ್ತಾರೆ ಅಷ್ಟೇ ಇಲ್ಲಿ ಕುಡ್ಕೊಂಡು ತಿನ್ಕೋಬೋದು ಆರಾಮಾಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಇದು ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ಯಾರೂ ಹೇಳೋಂಗಿಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಚೇಬೇಕಾಯಿ ಜೊತೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಎಲ್ಲರಿಗೂ ಇದ್ದೇ ಇರುತ್ತೆ ಇಲ್ಲೇ ಒಂದು ಡಿಫ್ರೆಂಟ್ ನೋಡ್ರೆ ಕುಡ್ಕೊಂಡು ತಿನ್ಬೋದು ಅಷ್ಟೇ ಡಿಫ್ರೆನ್ಸು ಸಕ್ಕದಾಗಿ ಅದನ್ನು ಜ್ಯೂಸ್ ಮಾಡಿ ಕೊಟ್ಟಿರ್ತಾರೆ ಇದರ ಫಿಲ್ ಮಾಡಿಕೊಡ್ತಾರೆ ಇದರಲ್ಲಿ ಇಲ್ಲಿ ಇವರು 50 ವರ್ಷದಿಂದ ಇದಾರಂತೆ 50 ವರ್ಷದಿಂದ ಇರೋದು ಬಟ್ ಈ ಥರ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಆಗಿದೆ ಅಷ್ಟೇನೇ ಬಟ್ ಸಕ್ಕದ ಇದೆ ಕಾನ್ಸೆಪ್ಟು ಅದು ಹೆಂಗೆ ಐಡಿಯಾ ಅಂತ ಗೊತ್ತಿಲ್ಲ ಬಟ್ ಸೂಪರ್ ಕಾನ್ಸೆಪ್ಟ್ ಇದು ಟೇಸ್ಟ್ ನೋಡೋಣ ಗೋ ಫ್ರೂಟ್ ಆಹಾ ಹಾ ಒಗೆದು ತಿನ್ನೋದಕ್ಕಿನ್ನ ಕುಡಿತಿದ್ರೆ ಅದೇ ನಿಮಗೆ ಜ್ಯೂಸು ದೇಹ ತಂಪಾಗುತ್ತೆ ಇದು ಆ್ಯಕ್ಚುಲಿ ತಂಪೇನೇನೆ ಬಿಸಿಲಿಗೆಲ್ಲ ಸೂಪರಾಗಿರುತ್ತೆ ಇದು ಸೊ ಸಕ್ಕತ್ತಾಗಿದೆ ಸಕ್ಕತ್ತಾಗಿ ಒಂಥರ ಕ್ರೀಮಿ ಕ್ರೀಮಿ ಥರ ಇದೆ ಇದು ಆ್ಯಕ್ಚುಲಾಗಿ ಅದ್ರ ಜೊತೆಗೆ
ಆ ಖಾರದ ಪುಡಿ ಸಿಗೋದಲ್ಲ ಅವಾಗ ಟೇಸ್ಟ್ ಇನ್ನ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಗೊತ್ತಿರಬಹುದು ಖಾರ ಸಿಕ್ತಾಗ ಆ ಒಂದು ಸ್ವೀಟ್ ಜೊತೆ ಆ ಒಂದು ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಸಾಕಾಗಿದೆ ಇದಕ್ಕೆ ನಿಮಗೆ ಒಂದು ಸರಿಗೆ ಮೂರು ಫಿಲ್ ಸಿಗುತ್ತೆ ಒಂದೇ ಸರಿ ಇದು ಒಂದಕ್ಕೆ ಕೂಡ ಒಂದೇ ಕೊಡಲ್ಲ ಒಂದು ಸರಿ ಹಾಕೊಂಡ ಮೇಲೆ ಮತ್ತೆ ಇನ್ನೊಂದು ಸರಿ ನೀವು ತಿನ್ನೋದಕ್ಕೆ ಮುಂಚೆ ಇನ್ನೂ ಎರಡು ಸರಿ ಹಾಕ್ಸ್ಕೋಬೋದು ಹಾಕ್ಸ್ಕೊಂಡು ಅದಾದಮೇಲೆ ಕೊನೆಗೆ ತಿನ್ಕೋಬೋದು ಇದನ್ನು ಆ ಇದನ್ನು ಮುಗಿಸ್ಕೊಂಡು ಹೋಗ್ಬಿಟ್ಟು ಬೇರೆ ಇನ್ನೊಂದು ಏನಿದೆ ಫ್ರೂಟ್ಸು ಅದನ್ನು ಜ್ಯೂಸ್ನ ತೊಗೊಂಡು ಕುಡ್ಕೊಂಬರ್ತೀವಿ ಸೊ ಅಳಿ ಜವಳಿ ಚೇಪೇಕಾಗಿದೆ ಇಲ್ಲಿ ಯಾರಾದರೂ ಕಪಲ್ಸ್ ಬಂದರೆ ಎರಡೂ ಒಂದೇದ್ರಲ್ಲಿ ಹಾಕು ಕೊಡ್ತಾರೆ ಕಪಲ್ಸ್ ಆರಾಮಾಗಿ ಕುಡಿಬೋದು ಸಕ್ಕದಾಗಿದೆ ನೋಡಿ ಇದು ಬಂದು ಓನ್ಲಿ ಫಾರ್ ಕಪಲ್ಸ್ ಸೊ ನೀವು ಅದಕ್ಕೆ ಏನೇನು ಮಿಕ್ಸ್ ಮಾಡ್ತೀರಾ ಡ್ರ್ಯಾಗನ್ ಫ್ರೂಟು ಬನಾನ ಅಷ್ಟೇನಾ ಸೊ ನಾವು ಇವಾಗ ಡ್ರ್ಯಾಗನ್ ಫ್ರೂಟು ವಿತ್ ಬನಾನ ಆ್ಯಕ್ಚುಲಿ ಇದು ಡ್ರ್ಯಾಗನ್ ಫ್ರೂಟು ಅದ್ರ ಜೊತೆಗೆ ಬನಾನು ಮಿಕ್ಸ್ ಮಾಡಿರ್ತಾರೆ ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕಿರ್ತಾರಂತೆ ಬೇರೆ ಏನು ಮಿಕ್ಸ್ ಮಾಡಲ್ಲ ಸ್ವಲ್ಪ ನೀರು ಹಾಕಿರ್ತಾರೆ ಒಳ್ಳೆ ಈಜು ಕೊಳ ಶೇಕ್ ಆಗುತ್ತಲ್ಲ ಹಂಗಾಗ್ತಿದೆ ಇದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇದ್ರ ಎಕ್ಸ್ಪೀರಿಯನ್ಸ್ ಮಾಡೋದೇನೇ ಗ್ಲಾಸಲ್ಲಿ ಕಪ್ಪಲ್ಲಿ ಕುಡಿದು ಕುಡಿದು ರೆಗ್ಯುಲರ್ ಅನಿಸ್ತದೆ ಬಟ್ ಈ ಥರ ಅದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋದು ಅಮೇಝಿಂಗ್ ಆಗಿರುತ್ತೆ ಸಕಲಾಗಿರುತ್ತೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಡ್ರ್ಯಾಗನ್ ಫ್ರೂಟ್ಸ್ ತಿಂತಿರೋದೇನೇ ಡ್ರ್ಯಾಗನ್ ಜ್ಯೂಸು ಡ್ರ್ಯಾಗನ್ ಫ್ರೂಟ್ಸ್ ಯಾವತ್ತೂ ತಿನ್ಲಾ ಕುಡ್ದಿಲ್ಲ ಟೇಸ್ಟು ಹೇಗಿರುತ್ತೆ ನೋಡ್ಬಿಡ್ತೀನಿ ಇದರಲ್ಲಿ ಬನಾನಾ ಫ್ಲೇವರ್ ಜಾಸ್ತಿ ಇದೆ ನನಗೆ ಡ್ರ್ಯಾಗನ್ ಫ್ಲೇವರ್ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ಗೊತ್ತಿಲ್ಲ ಬಟ್ ಬನಾನಾ ಫ್ಲೇವರ್ ಜಾಸ್ತಿ ಸಿಗ್ತಿದೆ ಮೇ ಬಿ ಡ್ರ್ಯಾಗನ್ ಫ್ರೂಟ್ಸ್ದು ಫ್ಲೇವರ್ ಸುಮಾರಾಗಿ ಅದೇ ಥರ ಇರ್ಬೋದೇನೋ ಬಟ್ ನಿಮಗೆ ಬನಾನಾನ ಹೇಗೆ ತಿಂತೀರ ಮೀಡಿಯಮ್ ಆಗಿರೋ ಹಣ್ಣು ಬನಾನ ಹೇಗೆ ತಿಂತಿರಲ್ಲ ಸೇಮ್ ಟು ಸೇಮ್ ಅದೇ ಥರ ಇದೆ ಇದ್ರದ್ದು ಕೂಡ ನಾನು ನೋಡ್ತಿದ್ದಿರಲ್ಲ ಫುಲ್ಲು ಒಂಥರ ಹಂಟ್ ಜ್ಯೂಸ್ ಥರ ಇದೆ ಸಕ್ಕದಾಗಿ ಬನಾನ ಹಾಕಿರೋದ್ರಿಂದ ಸಕ್ಕದಾಗಿ ಫ್ಲೇವರ್ ಸಕ್ಕದಾಗಿ ಸಿಗ್ತಿದೆ ಇದಕ್ಕೆ ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕಿರ್ತಾರೆ ಅಷ್ಟೇ ಜಾಸ್ತಿ ಸಕ್ಕರೆ ಹಾಕಿರಲ್ಲ ಸೊ ಇದೆಲ್ಲ ಬಂದು ನಿಮಗೆ ಕಾನ್ಸೆಪ್ಟು ಲಾಸ್ಟ್ 4 ಇಯರಿಂದ ಸ್ಟಾರ್ಟ್ ಮಾಡಿರೋದು ಕಾನ್ಸೆಪ್ಟ್ ಮಾತ್ರ ಸಕ್ಕದಾಗಿದೆ ಯುನೀಕ್ ಆಗಿದೆ ಸೊ ಎಲ್ಲರೂ ನೀವು ರೆಗ್ಯುಲರ್ ಆಗಿ ಗ್ಲಾಸಲ್ಲಿ ಕುಡಿತಿರ್ತೀರಲ್ಲ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು ನಿಮಗೆ ಒನ್ ಅವರ್ಗೂ ಈ ಕಾನ್ಸೆಪ್ಟ್ ಚೇಂಜ್ ಆಗಿರುತ್ತೆ ಅಂದರೆ ಈ ಫ್ರೂಟ್ಸು 1 ಅವರ್ ಇರುತ್ತೆ ನೆಕ್ಸ್ಟು ಇನ್ನು ಬೇರೆ ಫ್ರೂಟ್ಸ್ಗಳಿರುತ್ತೆ ಈ ಟೈಮಲ್ಲಿ ಸಿಗೋದು ನೆಕ್ಸ್ಟು ಇನ್ನೊಂದು ಅವರಲ್ಲಿ ಸಿಗೋಲ್ಲ ಅಂತ ಹೇಳಿದ್ರು ಪ್ರತಿಯೊಂದು ಕೂಡ ಯುನೀಕ್ ಆಗಿ ಚೆನ್ನಾಗಿದೆ ಒಂಥರ ಒಂಥರ ಡಿಫ್ರೆಂಟ್ ಆಗಿದೆ ಈ ಎಕ್ಸ್ಪೀರಿಯನ್ಸೇ ಸಕ್ಕದಾಗಿದೆ ಸೊ ಇದು ಅಷ್ಟೇ ಇನ್ನೂ 2 ಫಿಲ್ ಎಕ್ಸ್ಟ್ರಾ ಕೊಡ್ತಾರೆ ರೇಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ ಏನಿಲ್ಲ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಈಟ್ ರಾಜ್ ಅಂತ ಹೊಡೆದ್ರೆ ಡೈರೆಕ್ಟಾಗಿ ಇಲ್ಲೇ ಅಂಗಡಿ ಮುಂದೆ ತಂದು ಬಿಸಾಕ್ತಾರೆ ಲೊಕೇಶನಲ್ಲಿ ಗೂಗಲಲ್ಲಿ ಅಷ್ಟು ಈಸಿ ಸಖತ್ ಎಕ್ಸ್ಪೀರಿಯನ್ಸು ಇದನ್ನು ಮುಗಿಸ್ಕೊಂಡು ಇನ್ನೊಂದು ಏನಿದೆ ನೋಡೋಣ ಏನು ಇದು ಈ ಕಲರ್ ಇದೆ ಇರೋದೇ ಈ ಕಲರ್ ಇದು ಸೊ ನಾವು ಇನ್ನೊಂದು ತೊಗೊಂಡಿದ್ದೀವಿ ಕರ್ಬೂಜ ಆ್ಯಕ್ಚುಲಿ ಇದು ಸನ್ ಮೆಲನ್ ಅಂತೆ ಬಟ್ ನಾವು ಎಲ್ಲ ಹೇಳೋದು ಕರ್ಬೂಜ ಅಂತಲೇ ಕರ್ಬೂಜ ಜ್ಯೂಸು ಇದಕ್ಕೆ ಡ್ರ್ಯಾಗನ್ ಫ್ರೂಟ್ನು ಮಿಕ್ಸ್ ಮಾಡಿಕೊಟ್ಟಿದ್ದಾರೆ ನೋಡ್ತಿದ್ದೀರಾ ಡ್ರ್ಯಾಗನ್ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕನ್ಫ್ಯೂಸ್ ಆಗೋದು ಏನು ಇದೀಗ ಥರ ಕಲರ್ ಇದೆ ಅಂತ ಆ್ಯಕ್ಚುಲಿ ಸ್ವಲ್ಪ ಯೆಲ್ಲೋಯಿಶ್ ಬರಬೇಕು ಕ್ರೀಮಿಶ್ ಬರಬೇಕು ಸೊ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಮಿಕ್ಸ್ ಮಾಡಿರೋದಕ್ಕೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಏನನ್ಸ್ ಆಗಲಿ ಅಂತ ಕೊಟ್ಟಿದ್ದಾರೆ ಅಂತೆ ನೋಡೋಣ ಇದರಲ್ಲಿ ನಿಮಗೆ ಕರ್ಬೂಜ ಟೇಸ್ಟ್ ಇದೆ ಜಾಸ್ತಿ ಡ್ರ್ಯಾಗನ್ ಫ್ರೂಟ್ಸ್ ಇದರಲ್ಲೂ ಸಿಗ್ತಿಲ್ಲ ಕರ್ಬೂಜದ ಸೇಮ್ ಟು ಸೇಮ್ ಒಂಥರ ಪಂಗ ಕುಡಿಯೋ ಥರ ಅನಿಸ್ತಿದೆ ಚೆನ್ನಾಗಿದೆ ಸ್ವಲ್ಪ ಕ್ರೀಮಿಯಾಗಿ ಹೊರಗಡೆ ನೋಡಿ ಮೇಲುಗಡೆ ಎಲ್ಲ ಫುಲ್ ಕ್ರೀಮಿಯಾಗಿ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಥರ ಅನಿಸ್ತಿದೆ ಫೀಲು ಕರ್ಬೂಜ ಕಲ್ಲಂಗಡಿ ಹಣ್ಣು ಕುಡಿಯೋದ್ರಲ್ಲಿರೋ ಮಜಾ ನಿಜವಾಗ್ಲು ಬೇರೆದ್ರಲ್ಲಿಲ್ಲ ಯಾಕಂದರೆ ಅದು ಜೀವನ ತಂಪು ಮಾಡಿಬಿಡುತ್ತೆ ದೇಹನ ತಂಪು ಮಾಡಿಬಿಡುತ್ತೆ ನೀಟಾಗಿ ನಿಮಗೆ ಸಡನ್ನಾಗಿ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಕಲ್ಲಂಗಡಿ ಹಣ್ಣು ಮತ್ತು ಕರ್ಬೂಜ ಎಲ್ಲನೂ ತಣ್ಣಗಿರೋದು ಸಾಕಾಗಿದೆ ವೇರ್ ಆರ್ ಯು ಫ್ರಮ್ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಸೂಪರ್ ಯು ಶುಡ್ ಆಲ್ ಟ್ರೈ ಆರ್ ಯು ಕಮಿಂಗ್ ರೆಗ್ಯುಲರ್ಲಿ ಆರ್ ವಾಟ್ ಸರ್ ಫಸ್ಟ್ ಟೈಮ್ ಬಟ್ ಐ ಆಮ್ ಗೋಯಿಂಗ್ ಟು ಕಮ್ ರೆಗ್ಯುಲರ್ಲಿ ಓಕೆ ಓಕೆ ಎಂಜಾಯ್ ಸರ್
ಓಕೆ ಕಲಂಗಡಿ ಸೀಟ್ಸ್ ಏನಾಯ್ತು ಫೈನಲ್ ಆಗಿ ಕಲಂಗಡಿ ಸಕಾಲಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ ಕಲಂಗಡಿ ಎಣ್ಣೆಲೇ ಕಲಂಗಡಿ ಜ್ಯೂಸ್ ಕುಡಿಯೋದು ಕಪ್ಪಲ್ ಗಿಪ್ಪಲ್ಲೆಲ್ಲ ಏನಿಲ್ಲ ಹಂಗೆ ಕುಡಿತಾರದಷ್ಟೇ ಹೊಟ್ಟೆ ತುಂಬಿದ್ರು ಕುಡಿಬೇಕು ಅಂತ ಅನ್ಸುತ್ತೆ ಈ ಥರ ಎಲ್ಲ ಕಪ್ಪುಗಳಲ್ಲಿ ಏನು ಹೊಟ್ಟೆ ತುಂಬೋದೇ ಇಲ್ಲ ಇದು ಎಷ್ಟು ಕುಡಿದ್ರು ಸಕಾಲಾಗಿದೆ ನಿಮಗೆ ಸೇಮ್ ಜ್ಯೂಸೇನೆ ಎಲ್ಲ ಕಡೆ ಸಿಗೋ ಜ್ಯೂಸೇ ಇಲ್ಲಿ ಸಿಗೋದು ಎಕ್ಸ್ಪೀರಿಯನ್ಸ್ ಏನಂದರೆ ನಿಮಗೆ ಈ ಕಪ್ಪಲ್ಲಿ ಈ ಥರ ಕಪ್ಪಲ್ಲಿ ಕೊಡ್ತಾರೆ ಅಷ್ಟೇ ನಿನ್ನೆ ಜ್ಯೂಸು ಹಣ್ಣು ಕಪ್ಪಲ್ಲೇ ಜ್ಯೂಸ್ ಸಿಗುತ್ತೆ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಯಾರು ಗುಂಟು ಯಾರಿಗೂ ಇಲ್ಲ ಗುರು ನೀವು ಎಲ್ಲೋದ್ರೂ ಈ ಥರ ಜ್ಯೂಸು ಈ ಥರ ಕಪ್ಪಲ್ಲಿ ಸಿಗೋದಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ದೇಹನು ತಂಪಾಗುತ್ತೆ ಮೈಂಡು ಫ್ರೆಶ್ ಆಗುತ್ತೆ ಇದಕ್ಕೇನು ಶುಗರ್ ಗೀಗರ್ ಹಾಕಿಲ್ಲ ಹಾಕಿಲ್ಲ ಅನ್ಸುತ್ತೆ ಒರಿಜಿನಲ್ ಟೇಸ್ಟ್ ಸಿಕ್ತಿದೆ ಹ್ಞೂ ನೋ ಶುಗರ್ ನೋ ವಾಟರ್ ನೋ ಐಸ್ ಏನೂ ಇಲ್ಲ ನಿಮಗೆ ಫ್ರೆಶು ಹಾಗೆ ಇದ್ದು ಹಾಗೆ ಮಾಡ್ಕೊಡೋದು ಸೇಮ್ ರೆಗ್ಯುಲರ್ ಸ್ವೀಟ್ ಇದೆ ಅದರಲ್ಲಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ ಅನಿಸ್ತಿಲ್ಲ ಆ್ಯಕ್ಚುಲಾಗಿ ರಾ ಕಲ್ಲಂಗಡಿ ತಿಂತಿಲ್ಲ ಅದೇ ಥರ ನಿಮಗೆ ಇದರಲ್ಲಿ ಸಿಗುತ್ತೆ ಬೇರೆ ಕಡೆ ಸಕ್ಕರೆ ಎಲ್ಲ ಹಾಕ್ಕೊಡ್ತಾರೆ ಬಟ್ ಇದು ನ್ಯಾಚುರಲ್ಲು ಹೆಲ್ತ್ಗೆ ಸೂಪರ್ ಸ್ವೀಟ್ ಸಿಗ್ತಾವ ಒಂಥರ ಏನೋ ಡಿಫ್ರೆಂಟಾಗಿ ಬಾದಾಮಿ ಸಿಗ್ತಾರ ಅನ್ನೋ ಥರ ಅನಿಸ್ತಿದೆ ಸೊ ಮೆನು ಇಲ್ಲಿ ಒನ್ ಅವರ್ಗೂ ಚೇಂಜ್ ಆಗ್ತಿರುತ್ತೆ ಆಲ್ರೆಡಿ ಒನ್ ಅವರ್ ಆಯ್ತು ನಾವು ಬಂದು ಮೆನು ಚೇಂಜ್ ಆಗ್ತಿದೆ ಈಗ ಬೇರೆ ಬೇರೆ ರೆಸಿಪಿ ಸಿಗುತ್ತೆ ಬೇರೆ ಬೇರೆ ಜ್ಯೂಸ್ ಸಿಗುತ್ತೆ ಆಗಲೇ ಸನ್ ಮೇಲನ್ ಜೊತೆ ಡ್ರ್ಯಾಗನ್ ಫ್ರೂಟ್ ಇತ್ತು ಇವಾಗ ಸನ್ ಗ್ರೇಪ್ ಇದೆ ಅದ್ರ ಜೊತೆ ಕೃಷ್ಣ ಫಲ ಇದೆ ಸೂಪರ್ ಎಲ್ಲನೂ ಸ್ವಲ್ಪ ವಿಚಿತ್ರನೇ ಏನು ಸರ್ ಜೀರೋ ಸೊ ನಾವು ಸ್ಟಾರ್ಟ್ ಮಾಡೋದೇ ಝೀರೋ ಇಂದ ಯಾಕಂದ್ರೆ ನಾವು ಝೀರೋಗೇನು ವ್ಯಾಲ್ಯೂ ಇಲ್ಲ ಅಂತ ಅನ್ಕೊಳ್ತೀವಿ ನಮ್ಮ ಅಂಗಡಿ ಇಸ್ ಆಲ್ ಅಬೌಟ್ ಝೀರೋ ಝೀರೋ ವೇಸ್ ಅದಕ್ಕೆ ನಾವು ನಂಬರ್ಸ್ ಕೂಡ ಝೀರೋ ಇಂದನೇ ಸಾಕು ತುಂಬ ಜನ ಗಮನಕ್ಕೆ ಬರೋದಿಲ್ಲ ಬಟ್ ತುಂಬ ಯಾರು ನಮ್ಮ ಅಂಗಡಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂದರೆ ಉಪೇಂದ್ರ ಥರ ಇವಾಗ ಟ್ರೆಂಡಿಂಗ್ ನಲ್ಲಿ ಇದೆ ಆದ್ರೆ ನಾವು ಆರ್ 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 ನ ಯಾವಾಗಿಂದನೋ ಟ್ರೆಂಡಿಂಗ್ ಮಾಡಿಸ್ತಾ ಇದೀವಿ 4 ವರ್ಷದಿಂದ ರೆಡ್ಯೂಸ್ ರೀಯೂಸ್ ರೀಸೈಕಲ್ ಮಾಡ್ತಾನೆ ನೋಡಿದೆ ನಾನು ಅವಾಗಿ ಒಳ್ಳೆ ಕಾನ್ಸೆಪ್ಟ್ ನಿಮಗೆ ಈ ಕಾನ್ಸೆಪ್ಟ್ ಹೆಂಗ್ ಸರ್ ಒಳ್ದಿದ್ದು ಹೆಂಗೆ ಬಂತು ಈ ಕಾನ್ಸೆಪ್ಟ್ ಕಸಾನ ನೋಡಿ ನೋಡಿ ಸ್ಟಾರ್ಟ್ ಆಗಿ ಕಸಾನೆ ಉತ್ಪಾದನೆ ಮಾಡ್ದಿರ ಏನಾದ್ರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಇದು ಬೇರೆಯವ್ರಿಗೆ ಹೇಳೋದು ತುಂಬ ಚೆನ್ನಾಗಿರುತ್ತೆ ರೀ ಕಸ ಮಾಡಬೇಡಿ ಪ್ಲಾಸ್ಟಿಕ್ ಮಾಡಬೇಡಿ ಯೂಸ್ ಮಾಡಬೇಡಿ ಅಂತ ನಮ್ಮ ಅಂಗಡಿ ಅಂದರೆ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಮುಂಚೆ ಇದ್ದಾಗ ಪೇಪರು ಪ್ಲಾಸ್ಟಿಕ್ ಎಲ್ಲ ತುಂಬ ಸೊ ಈಗೇನು ಇವತ್ತಿನ ಡೇಟಿಗೆ ನೀವು ನೋಡ್ಕೊಂಡ್ರಿ ಅಂದರೆ 1461st ಡೇ ನಾನು ಈ ಕಳೆದು 1461 ದಿನದಲ್ಲಿ ಒಂದು ದಿನಾನು ಓಕೆ ಪೇಪರ್ ಕಪ್ ಕೊಟ್ಟಿಲ್ಲ ಪ್ಲಾಸ್ಟಿಕ್ ಕಪ್ ಕೊಟ್ಟಿಲ್ಲ ಪೇಪರ್ ಸ್ಟ್ರಾ ಇಲ್ಲ ಪ್ಲಾಸ್ಟಿಕ್ ಸ್ಟ್ರಾ ಇಲ್ಲ ಕ್ಯಾರಿ ಬ್ಯಾಗ್ಗಳು ಕೊಡೋದಿಲ್ಲ ಟಿಶ್ಯೂಗಳು ಫಸ್ಟ್ ಡಿಮ್ಯಾಂಡ್ ಮಾಡೋದು ಎಲ್ಲರೂ ಅದೇ ಅದನ್ನು ಕೊಡೋದೇ ಇಲ್ಲ ಕೋಲಾ ನಮ್ಮ ಅಂಗಡಿಯಲ್ಲಿ ಯಾವುದೇ ಇಲ್ಲ ನೋ ಆರ್ಟಿಫಿಷಿಯಲ್ ಫ್ಲೇವರ್ ನಥಿಂಗ್ ನಮ್ಮ ಅಂಗಡಿಯಲ್ಲಿ ಹಾಲು ಕೂಡ ಬಳಸೋದಿಲ್ಲ ಮುಂಚೆ ನಾವು ಬಳಸ್ತಾ ಇದ್ವಿ ಆದರೆ ನವೆಂಬರ್ 19 ವಿ ಟರ್ನ್ಡ್ ವೀಗನ್ ಸೊ ಹಾಲಿನ ಪದಾರ್ಥಗಳು ಏನೇನು ಬಳಸೋದಿಲ್ಲ ಸೊ ಇದೆಲ್ಲನೂ ಅಲ್ಲದೇನೆ ನಮ್ಮ ಅಂಗಡಿಯಲ್ಲಿ ಬರುವಂಥ ಎಷ್ಟೇ ಕಸ ಇದ್ರೆ ಎಲ್ಲ ಸೇರಿ ಅದು ಕೊನೆಗೆ ಹಸುಗೋಗುತ್ತೆ ಇಲ್ಲಾಂತಂದರೆ ಗೊಬ್ಬರಕ್ಕಾಗುತ್ತೆ ಇಲ್ಲಾಂತಂದರೆ ಬಯೋ ಎನ್ಸೈಮ್ ಮಾಡ್ತೀವಿ ಸೊ ಒಟ್ಟಾರೆ ಯಾವುದೇ ಥರದ ಕಸ ಉತ್ಪಾದನೆ ಆಗಲ್ಲ ಓಕೆ ಸೊ ಮಣ್ಣಿನಿಂದ ಬಂದಿದ್ದು ಮಣ್ಣಿಗೆ ವಾಪಸ್ ಹೋಗುತ್ತೆ ಸೂಪರ್ ಸರ್ ಸೂಪರ್ ಕಾನ್ಸೆಪ್ಟ್ ನೀವು ಸನ್ ಮೆಲನ್ ಪಿಂಕ್ ಡ್ರ್ಯಾಗನ್ ಇದು ಸನ್ ಗ್ರೇಪ್ ಇದು ಕೃಷ್ಣ ಫಲ ಆ್ಯಕ್ಚುಲಿ ಎರಡು ಥರ ಇದೆ ಒಂದು ಹುಳಿ ಇದು ಬಂದು ಸ್ವಲ್ಪ ಹುಳಿ ಪ್ಲಸ್ ಸ್ವೀಟ್ ಇರುತ್ತೆ ಇದು ನಮ್ಮೂರ್ದಂತೆ ಇವ್ರು ಇವಾಗ ಓಪನ್ ಮಾಡ್ತಿರೋದು ತಮಿಳ್ನಾಡಲ್ಲ ಸರ್ ಊಟಿನಾಡಿನ ಬರೋದು ಸ್ವಲ್ಪ ಸ್ವೀಟ್ ಇರುತ್ತೆ ಜಾಸ್ತಿ ಇದು ಹುಳಿ ಇರಲ್ಲ ಸಕ ಸ್ವೀಟ್ ಆಗಿದೆ ಗುರು ಸೊ ಫ್ರೆಂಡ್ಸ್ ಬಿಸಿಲಿನ ಬೇಗೆಗೆ ಈ ಬೆಂಗಳೂರು ಬಿಸಿಗೆ ಜೀವ ತಂಪಾಯಿತು ಕೊಟ್ಟಿರುವಂಥ ಜ್ಯೂಸಸ್ ಎಲ್ಲ ಸಕ್ಕದಾಗಿತ್ತು ನನಗೆ ಏನು ಖುಷಿ ಅಂತಂದರೆ ಆ ಒಂದು ಕಪ್ಪಲ್ಲಿ ಕೊಡ್ತಾರಲ್ವಾ ಫ್ರೂಟ್ ಕಪ್ಪಲ್ಲೇ ಕೊಡ್ತಾರಲ್ಲ ಆ ಒಂದು ಹಣ್ಣಿನ ಒಂದು ಕಪ್ಪೇನೇ ಸಕ್ಕತ್ ಮಜಾ ಕೊಡ್ತಿತ್ತು ಕುಡಿಯೋದಕ್ಕೆ ಒಂಥರ ಡಿಫ್ರೆಂಟ್ ಅನಿಸ್ತು ಏನೋ ಒಂಥರ ಎಕ್ಸ್ಪೀರಿಯೆನ್ಸೇ ಒಂಥರ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಸೊ ಬಂದರೆ ಇಲ್ಲಿ ನಿಮಗೆ ಟೇಸ್ಟು ಅಷ್ಟೇ ನಿಮಗೆ ನಾರ್ಮಲ್ ಜ್ಯೂಸ್ ಅಂಗಡಿಯಲ್ಲಿ ಸಿಗೋ ಥರ ಟೇಸ್ಟ್ ಇರಲ್ಲ ಇಲ್ಲಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಅಂದರೆ ಶುಗರ್ ಗೀಗರ್ ಏನು ಯೂಸ್ ಮಾಡಲ್ಲ ಇವೆಲ್ಲ ಇಲ್ಲಿ ನ್ಯಾಚುರಲ್ಲು ಚೆನ್ನಾಗಿದೆ ಸೊ ಇವ್ರ ಕಾನ್ಸೆಪ್ಟ್ ಮಾತ್ರ ಸಖತ್ ಇಷ್ಟ ಆಯಿತು ನೀವು ಕೂಡ ಬಂದು ಟ್ರೈ ಮಾಡಿ ಸೊ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ನೀವು ಏನಾದ್ರು ಬಂದು ಟ್ರೈ ಮಾಡಿದ್ರೆ ಲೊಕೇಶನ್ ನಿಮಗೆ ಡೈರೆಕ್ಟಾಗಿ ಗೂಗಲಲ್ಲಿ ಹೋದರೆ ಈಟ್ರಾಜ್ ಅಂತ ಟೈಪ್ ಮಾಡಿದ್ರೆ ಮಲೇಶನ್ ಲೊಕೇಶನ್ ಸಿಗುತ್ತೆ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಂದು ಟ್ರೈ ಮಾಡ್ಬೋದು ಹಾಗೆ ರೇಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನೆಕ್ಸ್ಟು ಇದೇ ಥರ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್